ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಸೊ ಕೆ ಇ ಎ ಕಡೆಯಿಂದ ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಅವೈಲಬಲ್ ಆಗಿದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಕೂಡ ತಮಗೆ ಯೂಸ್ಫುಲ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊರಿ. ಸೊ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಕೆ ಸಿ ಇ ಟಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಸೊ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸೊ ಮೊದಲನೇದಾಗಿ ತಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಯು ಜಿ ಸಿ ಇ ಟಿ ಆನ್ಲೈನ್ ಅರ್ಜಿ ನೋಂದಣಿ ಮತ್ತು ಶುಲ್ಕ ಪಾವತಿ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಮತ್ತೇನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂಬುದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಓಕೆ, ವೇಟ್ ಮಾಡಿ. ಓಕೆ, ತಾವೆಲ್ಲ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ದಿನಾಂಕ 6/4/2023. ಸೊ ಇದೀಗ ತಾನೇ ಬಂದಂತಹ ಒಂದು ಸುತ್ತೋಲೆ, ಯು ಜಿ ಸಿ ಇ ಟಿ 2023 ಆನ್ಲೈನ್ ಅರ್ಜಿ ಸಲ್ಲಿಕೆಯ ಮತ್ತು ಅರ್ಜಿ ಶುಲ್ಕ ಪಾವತಿಗೆ ದಿನಾಂಕವನ್ನು ಕೆಳಗಿನಂತೆ ವಿಸ್ತರಿಸಲಾಗಿದೆ. ಸೊ ಆಲ್ರೆಡಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತು ಕೊನೆಯ ದಿನಾಂಕ ಆಗಿದೆ. ಸೊ ಮೇ ಬಿ ಎಕ್ಸ್ಟೆಂಡ್ ಮಾಡ್ಬೋದು ಎಂಬುದ್ರ ಬಗ್ಗೆ ಹೇಳಿದೆ. ಸೊ ಅದರ ಪ್ರಕಾರ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂತಹ ಕೊನೆಯ ದಿನಾಂಕವನ್ನು 9/4/2023 10 ಗಂಟೆವರೆಗೆ ಅದನ್ನು ವಿಸ್ತರಿಸಿದ್ದಾರೆ. ಸೊ ಅರ್ಜಿ ಶುಲ್ಕ ಪಾವತಿಯ ಕೊನೆ ದಿನಾಂಕವನ್ನು 10/4/2023 ಸಂಜೆ 5 ಗಂಟೆಗೆ ವಿಸ್ತರಿಸಲಾಗಿದೆ. ಸೊ ಇದಾದ ನಂತರ ಸೊ ಏನು ಬಹಳಷ್ಟು ಈಗಾಗಲೇ ವಿದ್ಯಾರ್ಥಿಗಳು ಏನು ಕಾಯ್ತಾ ಇದ್ದಾರೆ ಸೊ ಎಡಿಟಿಂಗ್ ಲಿಂಕ್ಗೆ ಸಂಬಂಧಪಟ್ಟಂತೆ. ಸೊ ಮೇ ಬಿ ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ತಮಗೆ ಸೊ ಎಡಿಟಿಂಗ್ ಲಿಂಕ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಶೆಡ್ಯೂಲನ್ನು ಕೂಡ ಬಿಡುವಂತಹ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ. ಸೊ ಅದಕ್ಕೆ ಸೊ ಆ ಕಾರಣಕ್ಕಾಗಿ ಕಂಟಿನ್ಯೂಸ್ ಆಗಿ ತಾವು ಕೂಡ ವೆಬ್ಸೈಟನ್ನು ಚೆಕ್ ಮಾಡ್ತೀರಿ. ಸೊ ಅರ್ಜಿ ಒಂದು ಸಲ್ಲಿಸುವಂಥ ಕೊನೆ ದಿನಾಂಕ 9 ಇದೆ ಮತ್ತು ಪಾವತಿಸುವಂಥ ಕೊನೆ ದಿನಾಂಕ ಅಂತ ಹೇಳಿದರೆ ಫೀಸ್ ಪೇ ಮಾಡೋದು 10 ಇದೆ. ಸೊ ಇದಾದ ನಂತರ ನೆಕ್ಸ್ಟ್ ವೀಕ್ನಲ್ಲಿ ಸೊ ಫಸ್ಟ್ ರೌಂಡಿಗೆ ಒಂದು ಏನು ಫಸ್ಟು ಎಡಿಟಿಂಗ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಸೊ ಆ ಕಾರಣಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಂಡು ಇಟ್ಕೊರಿ. ಸೊ ಇದರಿಂದ ಆ ಒಂದು ಮಾಹಿತಿ ಬಂದ ತಕ್ಷಣ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನನ್ನು ತಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.